ವಿಚಾರ ಇಷ್ಟೇ ಪ್ರತಿ ಸಾರಿ ಕಾವೇರಿ ವಿಚಾರದಲ್ಲಿ ತಮಿಳುನಾಡು ಗೆಲ್ಲುತ್ತೆ ಕರ್ನಾಟಕ ಸೋಲುತ್ತೆ ಇದು ಯಾಕೆ ಅನ್ನುವ ಪ್ರಶ್ನೆನ ನಾವೆಲ್ಲರೂ ಮಾಡಬೇಕಾಗಿದೆ ಈಗಾಗಲೇ ಒಬ್ಬರು ಹೇಳ್ತಾ ಇದ್ದರು ಪ್ರತಿಭಟನೆ ಕೇವಲ ಫಿಲಂ ಚೇಂಬರ್ ಮುಂದೆ ಮಾಡಿದ್ರೆ ಸಾಲದು ಯಾರು ಕಾರಣರಾಗಿದ್ದಾರೆ ಮುಖ್ಯಮಂತ್ರಿಯ ಮನೆ ಮುಂದೆ ಕೂತ್ಕೊಂಡು ನಾವೆಲ್ಲರೂ ಧರಣಿ ಮಾಡಬೇಕಾಗಿದೆ ಮುಂದೆ ಮಾಡಿದ್ರೆ ಸಾಲದು ಯಾರು ಕಾರಣರಾಗಿದ್ದಾರೆ ಮುಖ್ಯಮಂತ್ರಿಯ ಮನೆ ಮುಂದೆ ಕೂತ್ಕೊಂಡು ನಾವೆಲ್ಲರೂ ಧರಣಿ ಮಾಡಬೇಕಾಗಿದೆ ರಾಜ್ಯದಲ್ಲಿರುವ ಪ್ರತಿ ರೈತರು ನಾನು ಮಂಡ್ಯದಲ್ಲಿ ನೋಡಿದೆ ಹಾಸನದಲ್ಲಿ ನೋಡಿದೆ ಎಲ್ಲ ಕಡೆ ರೈತರದು ಒಂದೇ ಒಂದು ಮಾತು ರಾಜ್ಯಕ್ಕೆ ಅನ್ಯಾಯವಾದಾಗ ಮಹಾನಾಯಿ ಅನ್ಯಾಯವಾದಾಗ ಉತ್ತರ ಕರ್ನಾಟಕದ ಜನ ಮಾತ್ರ ಭಾಗವಹಿಸುತ್ತಾರೆ ಕಾವೇರಿ ನೀರು ಅಂತ ಬಂದಾಗ ಮಂಡ್ಯ ಜನ ಮಾತ್ರ ಭಾಗವಹಿಸುತ್ತಾರೆ ಅನ್ನುವ ಒಂದು ಆರೋಪ ನಮ್ಮಲ್ಲಿದೆ ಜನ ಆಗಲೇ ಹೇಳ್ತಾ ಇದ್ರು ಎಲ್ಲ ಮಾಧ್ಯಮಗಳಲ್ಲಿ ಈ ಹೋರಾಟಕ್ಕೆ ಒಂದು ದೊಡ್ಡ ಕಿಚ್ಚು ಬರಬೇಕಂದ್ರೆ ಬೆಂಗಳೂರಿಗೆ ನೀರು ನಿಲ್ಲಿಸಿ ಅನ್ನೋ ಮಾತನ್ನ ಜನ ಮಾತಾಡ್ತಾ ಇದ್ದಾರೆ ನಾನು ಹೇಳ್ತೀನಿ ಬೆಂಗಳೂರಿನಲ್ಲಿ ಇರುವಂತ ಐಟಿಬಿಟಿ ಕಂಪನಿಗಳು ಏನಿದ್ದಾವೆ ಅವರು ಇವತ್ತು ಬೀದಿಗೆ ಬರಬೇಕು ಇಲ್ಲಿರುವಂತ ವಿದ್ಯಾರ್ಥಿಗಳು ಏನಿದ್ದಾರೆ ಅವರು ಇವತ್ತು ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ ಆಗಲೇ ಪ್ರತಿಭಟನೆ ಮಾಡ್ತಾ ಹಲವಾರು ಸಂಘ ಸಂಸ್ಥೆಗಳು ಕಲಾವಿದರ ಮೇಲೆ ಒಂದು ಘೋಷಣೆಯನ್ನು ಕೊಟ್ಟರು ಕಲಾವಿದರು ಕೇವಲ ನಾಮಕರಣಕ್ಕೋಸ್ಕರ ಕೇವಲ ಚಪ್ಪಾಳೆಗೋಸ್ಕರ ಒಂದು ದಿನ ಮಾತ್ರ ಭಾಗವಹಿಸಿ ನಂತರ ಮನೆಗೆ ಹೋಗ್ಬಿಡ್ತಾರೆ ಅಂತ ಅವರಿಗೆ ಬಹುಶಃ ಗೊತ್ತಿಲ್ಲ ಈ ರಾಜ್ಯದಲ್ಲಿ ಗೋಕಾಕ್ ಚಳಿವಳಿಯನ್ನು ನೆನೆಸಿಕೊಂಡ್ರೆ ಡಾಕ್ಟರ್ ರಾಜಕುಮಾರ್ ಅಪ್ಪಾಜಿ ಅವರ ಹೆಸರನ್ನ ಹೊರತಾಗಿ ಇಡೀ ಈ ಕರ್ನಾಟಕ ಕಸ್ತೂರಿ ನಿವಾಸದ ಮನೆ ಇದ್ದ ಹಾಗೆ ಕಸ್ತೂರಿ ನಿವಾಸದ ಮನೆ ಇದ್ದಾಗಿ ಹೇಗೆ ಗೊತ್ತಾ ನಾವು ಕನ್ನಡಿಗರು ನಾವು ಯಾವಾಗಲೂ ಕೊಟ್ಟ ಅಭ್ಯಾಸನೇ ಹೊರತು ಬೇಡಿ ಅಭ್ಯಾಸ ಇಲ್ಲ ನಮಗೆ ಕಾವೇರಿ ನೀರಿನಲ್ಲೇ ಬರತಾ ಇದ್ದಾರೆ ತೋರಿಸ್ತಿರುವ ಕೇಂದ್ರ ಸರ್ಕಾರಕ್ಕೆ
ಎಲ್ಲಿ
Let's go.